Kuri 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 super kuri. Anantru pandru anna thamma akka thangi namge yaro lekka illa. Super kuri. Nimman kuri maadi nimge nestlebeku anno emu namge illa. Kuri 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 kuri. Managine road kaadu angdi beedi maalu paalu namde illa. Super kuri. ಹತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು ಕೂರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುನಿಲ್ ಕುರಿ ಬಾಂಡ್. ಅಪ್ಪೋಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ನಿಮ್ಮನ್ನ ನಾವು ತುಂಬಾ ದೂರ ಬೇಗ ತುಂಬಾ ದೂರ ಹೋಗ್ಬಿಟ್ರಿ ನೀವು ನಮ್ಮಿಂದ, ಯಾಕೆ ಹೋದ್ರಿ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ತರ ನಟನೆ ಮಾಡೋರಾಗ್ಲಿ, ಡ್ಯಾನ್ಸ್ ಮಾಡೋರಾಗ್ಲಿ, ಆಕ್ಷನ್ ಹೀರೋ ಆಗ್ಲಿ, ನನಗೆ ಯಾರು ನನಗೆ ಯಾವ ಇಂಡಸ್ಟ್ರಿಯನ್ನು ಕಾಣಿಸಿಲ್ಲ. ನಿಮ್ಮ ಥರ ನಟನೆ, ಆಮೇಲೆ ನಿಮ್ಮ ಇರುವಂಥ ಒಂದು ಗುಣಗಳು ಯಾರಲ್ಲೂ ಇಲ್ಲ ಅಂತ ನನಗೆ ಗೊತ್ತಾಯಿತು. ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳೋ ಸಲುವಾಗಿ ದೂರ ಹೋಗಿದ್ದೀರಾ. ನಿಮ್ಮನ್ನು ತುಂಬ ಪ್ರೀತಿಸ್ತೀವಿ, ದಯವಿಟ್ಟು ಮತ್ತೆ ಬಂದ್ಬಿಡಿ ಅಪ್ಪೋಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಜೇಮ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರತಿ ಒಂದು ಥಿಯೇಟ್ರು ಫುಲ್ ಆಗುತ್ತೆ ಖಂಡಿತ. ಯಾಕಂದ್ರೆ ಅಪ್ಪೋಣ್ಣನ ಪ್ರೀತಿಸೋರೆ ಅಷ್ಟು ಜನ ಇದ್ದಾರೆ, ನಾನು ಕೂಡ ನನ್ನ ಅಪ್ಪೋಣ್ಣನ ನಾನು ತುಂಬ ಪ್ರೀತಿಸ್ತೀನಿ. ನಮ್ಮ ಅಣ್ಣ ಅಂತಾನೆ ಪ್ರೀತಿಸ್ತೀನಿ ನಾನು ಅವ್ರನ್ನ, ಯಾಕಂದ್ರೆ ಅವ್ರು ತೋರಿಸಿದ ಪ್ರೀತಿ ನಾನು ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವ್ರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಅವ್ರ ಅಣ್ಣವ್ರ ಮಗ ಅನ್ನೋದು ಒಂದು ಅವರಿಗೆ ಯಾವ ಒಂದು ಇದು ಇರಲಿಲ್ಲ, ಅವ್ರಿಗೆ ಆ ಒಂದು ಏನೋ ಹೇಳ್ತಾರೆ ನಾನು ಅಣ್ಣವ್ರ ಮಗ ಅನ್ನೋ ಒಂದು ಗಡ್ತು ಓದಿ ತೋರಿಸೋದು ಅದು ಯಾವುದೂ ಇರಲಿಲ್ಲ. ಅಪ್ಪೋಣ್ಣ ಡೌನ್ ಟು ಅರ್ತ್ ಅವ್ರು ಯಾವತ್ತಿದ್ರು. ಅಪ್ಪೋಣ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಅಪ್ಪೋಣ ನಿಮ್ಮ ಜೇಮ್ ಸಿನಿಮಾ ಯಶಸ್ವಿಯಾಗಿ ಎಲ್ಲ ಕಡೆ 100 ದಿವಸ ಗೆಲ್ಲಬೇಕು. ಪ್ರತಿ ದಿನ ಅದು ಹಬ್ಬ ಆ ಥರ ಇರಬೇಕು. ನಾಳೆ 17ನೇ ತಾರೀಕು ಅಪ್ಪೋಣ್ಣನ ಪ್ರೀತಿಸೋರು ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಸಿನಿಮಾನ ನೋಡೇ ನೋಡ್ತಾರೆ ಜೇಮ್ ಸಿನಿಮಾ. ಅಪ್ಪೋಣ ಮತ್ತೆ ಹುಟ್ಟಿ ವಾಪಸ್ ಬಂದ್ಬಿಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನಿಮ್ದೇನಾ? ಒಂದು ನಿಮಿಷ ಅಕ್ಕ ಬನ್ನಿ. ಹಾಂ ಓಕೆ. ಇಂಟರ್ನ್ಯಾಷನಲ್ ಮೆಟ್ರೋಯಿಂದ ಬರ್ತಾ ಇದೀವಕ್ಕ. ಮೆಟ್ರೋ ಮೆಟ್ರೋ ಇಂಟರ್ನ್ಯಾಷನಲ್ ಮೆಟ್ರೋಯಿಂದ ಬರ್ತಾ ಇರೋದು ನಾವು, ಮೆಟ್ರೋ ಹೈಜೆಸ್ಟ್ ಅಂತ ಹೇಳಿ. ಈಗ ಇಲ್ಲಿ ಮೆಟ್ರೋ ಟ್ರೈನ್ ಆಗ್ತಾ ಇದೆ ಈ ಕಡೆ, ಮೆಟ್ರೋ ಟ್ರೈನ್. ಹೌದು ಹೌದು, ಮೆಟ್ರೋ ಟ್ರೈನ್ ಬರ್ತಾ ಇದೆ ಇಲ್ಲಿ ಇಷ್ಟರಲ್ಲೇ. ನೀವೇನು ಓದಿದ್ದೀರಾ? ಬಿ ಎ ಓದಿದ್ದೀರಾ? ಓಕೆ ಅಕ್ಕ, ಸರಿ, ಬಿ ಎ ಓದಿದ್ದೀರಾ, ವೆರಿ ಗುಡ್ ಅಕ್ಕ, ಬನ್ನಿ. ಏನಂದ್ರೆ ಅಕ್ಕ, ಮೆಟ್ರೋ ಟ್ರೈನ್ದು ಹಿಂಗೆ ಬರುತ್ತೆ ಲೈನು, ಮೆಟ್ರೋ ಟ್ರೈನ್ ಬರುತ್ತೆ. ಸೊ ಈಗ ಏನಾಗ್ತಾ ಇದೆ ಅಂದರೆ, ಹೆಣ್ಮಕ್ಳಿಗೆ ಗೌರ್ಮೆಂಟಿಂದ ಕೆಲಸ ಕೊಡ್ತಾ ಇದ್ದೀವಿ, ಟಿಕೆಟ್ ಕೊಡೋದು. ಈಗ ನಿಮ್ದು ಅಂಗಡಿ ಇಲ್ಲೇ ಇರುತ್ತಲ್ವ? ಇದು ಪರ್ಮನೆಂಟಾ ನಿಮ್ದು ಅಂಗಡಿ? ಎಷ್ಟು ವರ್ಷದಿಂದ ಇದ್ರೆ ಅಂಗಡಿಯಲ್ಲಿ? ಇಲ್ಲಿ ನಾವು 2 ವರ್ಷ ಆಯಿತು. ಬಾಡಿಗೆ ಆಗಿರೋದು ಇದು ನಮ್ದಲ್ಲ, ಓನ್ ಓನ್ ಅಲ್ವಾ, ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ಗೆ ಎಷ್ಟು ಸಂಪಾದನೆ ಇದೆ ಅಂಗಡಿಯಿಂದ? ಮಿನಿಮಮ್ ಜನ ಬಂದಂಗೆಲ್ಲ ಅಲ್ಲ, ಜನ ಅಂದ್ರೆ ಒಂದು ದಿವಸಕ್ಕೆ ಒಂದು ವ್ಯಾಪಾರ ಒಂದು 500,000 ಮಾಡ್ತೀರಾ, ಆಡ್ತಿರಲ್ವಾ. ಈಗ ನಿಮ್ದು ಏನಂದ್ರೆ ಅಕ್ಕ, ನಿಮಗೆ ಇಲ್ಲೊಂದು ಟಿಕೆಟ್ ಕೌಂಟರ್ ಓಪನ್ ಮಾಡಿಕೊಡ್ತೀವಿ, ಟಿಕೆಟ್ ಬುಕ್ಕಿಂಗ್. ಇಲ್ಲಿ ಬನ್ನಿ ಸರ್, ಈ ಕಡೆ ಬನ್ನಿ, ಬರ್ಕೊಳ್ಳಿ. ನೋಡಿ, ಇದು ಅಂಗಡಿದು ಫೀಟ್ ಬರುತ್ತೆ, ಡಿಸ್ಟೆನ್ಸ್ ಬಂದು 200 ಫೀಟು, 200 ಫೀಟಿದು, ಓಕೆನಾ? 200 ಫೀಟ್ ಬಂದರೆ, ಸರ್ ನಮಸ್ತೆ, ಬಂದೆ ಅಲ್ಲೇ ಅದೇ ಅಲ್ಲಿ ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಂ ಓಕೆ ಸರಿ ಸರ್. ಸೊ ಅದಕ್ಕೆ ಏನು ಬರುತ್ತೆ ಅಂದರೆ, ಡಿಸ್ಟೆನ್ಸು ಈಗ ನಿಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಮೆಟ್ರೋಲಿಗೆ ಹತ್ತೋಕಿನ ಮುಂಚೆ ಜನ ಬಂದು ನಿಮ್ಮ ಹತ್ರ ಟಿಕೆಟ್ ತೊಗೋತಾರೆ. ಟಿಕೆಟ್ ಒಂದು ಟಿಕೆಟ್ ಬೆಲೆ ಬಂದು 25 ರೂಪಾಯಿ, ನಿಮ್ಗೆ ಅದರೊಳಗಡೆ 3 ರೂಪಾಯಿ ಸಿಗುತ್ತೆ ಒಂದು ಟಿಕೆಟ್ಗೆ ಮೆಟ್ರೋ ಟ್ರೈನ್ಗೆ, ಓಕೆನಾ? ನಿಮ್ಗೊಂದು ಯೂನಿಫಾರ್ಮ್ ಎಲ್ಲ ಕೊಡ್ತೀವಿ ನಾವು, ಯಾವ ಥರ ಅಂದರೆ ಮಾಮೂಲಿ ಚೂಡಿದಾರ ಒಂದು ಟೈ ಟೈಪ್ ಬರುತ್ತೆ, ಓಕೆನಾ? ಒಂದು ಬೋ ಕೊಡ್ತೀವಿ, ಬೋ ಅಂದರೆ ಗೊತ್ತಲ್ವ, ಆ ಥರ ಕೊಡ್ತೀವಿ. ಸೊ ನೀವು ಟಿಕೆಟ್ನ ಮೆಟ್ರೋಲಿ ಬರೋರಿಗೆಲ್ಲ ಟಿಕೆಟ್ ಕೊಡಬೇಕು, ಓಕೆನಾ? ಮಾಡ್ತೀರಾ ಕೆಲಸ ಗೌರ್ಮೆಂಟ್ದು? ಈಗ ಸ್ಟಾರ್ಟ್ ಆಗುತ್ತೆ, ಈಗ 1ನೇ ತಾರೀಕಿಂದ ಸ್ಟಾರ್ಟ್, ಈಗ ಮಾರ್ಚ್ 1ರಿಂದ. ಏ ಬಿಡಿ ಬಿಡಿ, ಅಲ್ಲ, ಒಂದು ನಿಮಿಷ, ಫಾರಮ್ ಫಿಲಪ್ ಮಾಡಬೇಕು, ಫಾರಮ್ ಫಿಲಪ್ ಮಾಡಬೇಕು ಫಸ್ಟು. ಯಜಮಾನ್ರದಲ್ಲ, ಫಸ್ಟು ನೀವು ಮಾತಾಡಿ, ನಿಮಗೆ ಕನ್ಫರ್ಮ್ ಆದ್ರೆ ಲೇಡೀಸ್ದು, ಇದು ಜೆಂಟ್ಸ್ ಅಲ್ಲ. ಅಲ್ಲ ಹಂಗಲ್ಲಮ್ಮ, ಇವಾಗಲೇ ಬರಲ್ಲ ನಾವು ಅಂದ್ರೆ ಏನು, ಇವಾಗಲೇ ನಿಮ್ಗೆ ಇವಾಗಲೇ ಅಪಾಯಿಂಟ್ಮೆಂಟ್ ಮಾಡ್ಬಿಡಲ್ಲ ನಾವು. ಬನ್ನಿ ಒಂದು ನಿಮಿಷ, ಇವಾಗ ನೋಡಿ ಇದೆಷ್ಟಿದೆ ಬಾಟ್ಲು, ಇದು ಇದು ರೇಟು, ಇದು ಯಾವುದಿದು? ಓದು, ಓ ಇದಾ ಇದು, ಓಕೆ ಓಕೆ ಸರಿ ಸರಿ. ನಾನು ಐ ಮೆಡಿಸನ್ ಅನ್ಕೊಂಡು ತಿಳ್ಕೊಂಡೆ, ಒಳಗಡೆ ಇದು ಮಾಡ್ತಾರೆ. ಸರಿ ಹಿಂಗೆ ಮಾಡಿ, ಈಗ ಫಾರಮಲ್ಲಿಗೆ ಒಂದು ಫಿಲಪ್ ಮಾಡಿ, ಬನ್ನಿ ನಾನು ಮಾತಾಡ್ತೀನಿ, ಕೊಡಿ ಯಜಮಾನ್ ಹತ್ರ, ಬನ್ನಿ ಕೂತ್ಕೊಳ್ಳಿ ಅಕ್ಕ. ಅಲ್ಲ ಅಕ್ಕ, ನೀವು ಕೂತ್ಕೊಳ್ಳಿ, ನಿಮ್ಗೆ ಹೇಳ್ಬೇಕು ನಾವು, ನಾವು ಅದು ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ನಿಮಗೆ ಮೆಟ್ರೋ ಬಗ್ಗೆ. ಅಲ್ಲ ಇಲ್ಲಿ ಇಲ್ಲಿ ಬನ್ನಿ ಅಕ್ಕ, ಒಂದು ಫಾರಮ್ ಫಿಲಪ್ ಮಾಡಿ ಫಸ್ಟು, ಒಂದು ಸೈನ್ ಮಾಡಿಬಿಡಿ ಸಾಕು. ಹಾಂ
ನಿಮಿಷ ಬಾಮ ಇಲ್ಲಿ ಅಂಗಡಿ ಹತ್ರಕ್ಕ ಬಾಯಿಲ್ಲ ಯಾರ ಬಂದಿದ್ದಾರೆ ಅಲ್ಲೇ ಫೋನ್ ಕೇಳಕ್ಕಾಗಲ್ಲ ಬಿಡಿ ಬಿಡಿ ಅಕ್ಕ ಬಿಡಿ ಅಕ್ಕ ಯಾಕೆ ವಿಸಲ್ ತಗೊಂಬನ್ನಿ ವಿಸಲ್ ಕೊಡಿ ಕೊಡಿ ಒಂದು ನಿಮಿಷ ಕೊಡಿ ನಾನು ಮಾತಾಡ್ತೀನಿ ಬರ್ತಾರ ಹಾಂ ಓಕೆ ಓಕೆ ಅಕ್ಕ ಇಲ್ಲಿ ನೋಡಿ ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಈಗ ಇದೇನಂದ್ರೆ ಅಕ್ಕ ಇದು ಫುಡ್ಗಳು ಅಕ್ಕ ಇದು ಫುಡ್ಸು ಇದೆಲ್ಲ ಪಿಜ್ಜಾ ಬರ್ಗರು ಈ ಥರ ಎಲ್ಲ ಬರುತ್ತಲ್ಲ ಆ ಥರ ಐಟಮ್ಸ್ ಎಲ್ಲ ಇಲ್ಲಿ ಮಾಡೋಂಗಿಲ್ಲ ನೀವು ಏನಿದ್ರು ಬನ್ನು ಗುಲ್ಕನ್ನು ಇಂಥವೆಲ್ಲ ಇಡ್ಬೋದು ಯಾಕಂದರೆ ಮೆಟ್ರೋ ಅಂದರೆ ಇಳಿದು ಬರ್ತಾರೆ ಇಳಿದು ಬಂದ ತಕ್ಷಣ ನಿಮಗೆ ಹಾಂ ಹೌದು ಆಮೇಲೆ ನೀವು ಏನಾದರೂ ಇದರಲ್ಲಿ ಏನಾದರೂ ಎನ್ ಸಿ ಸಿ ಅದ್ರಲ್ಲಿ ಏನಾದರೂ ವರ್ಕ್ ಮಾಡಿದ್ರಾ ಕಾಲೇಜ್ ಟೈಮಲ್ಲಿ ಏನಿಲ್ವಾ ಅಲ್ಲ ಹೋಗಲಿ ಇದ್ರಲ್ಲಿ ಸ್ಪೋರ್ಟ್ಸ್ ಇದ್ರಲ್ಲಿ ಆದರೆ ಇಂಟ್ರೆಸ್ಟ್ ಇತ್ತಾ ನಿಮಗೆ ಸ್ಪೋರ್ಟ್ಸ್ ಇದೆಲ್ಲ ಮಾಡ್ತಾಯಿದ್ರಿ ಅಲ್ವಾ ಏನು ತೊಂದರೆ ಇಲ್ಲ ಅವಾಗ ಸೊ ಅಕ್ಕ ಏನಾಗುತ್ತಂದರೆ ನೋಡಿ ಈ ಫುಡ್ಡೆಲ್ಲ ಇದು ಬರುತ್ತೆ ಒಂದು ನಿಮಿಷ ಟ್ರ್ಯಾಕ್ಟ್ರ್ ಹೋಗಿ ವಾಯ್ಸಲ್ಲಿ ಇದಾಗ್ತಾಯಿದೆ ಹಾಂ ಓಕೆ ನೋಡಕ್ಕ ಟಿಕೆಟ್ ಬೆಲೆ ಬಂದು 25 ರೂಪಾಯಿ ಈಗ ಒಂದು 10 ಜನ ಟಿಕೆಟ್ ಕೊಟ್ಟರೆ ನಿಮಗೆ 3 ರೂಪಾಯಿ ಒಂದು ಟಿ ಒಂದು ಕಮಿಷನ್ನು ಗೌರ್ಮೆಂಟ್ ಇದರಿಂದ ಎಷ್ಟಾಯ್ತಕ್ಕ ಹಾಂ 30 ರೂಪಾಯಿ ಲಾಭ ಅಲ್ವಾ ನಿಮಗೆ ಗೊತ್ತಾಯ್ತಲ್ವಾ ಸೊ ಫುಡ್ಡು ಇದೇ ಇರುತ್ತೆ ಏನು ಬೆಣ್ಣೆ ಬಿಸ್ಕೆಟು ಈ ಥರದ್ದೆಲ್ಲ ಮಾರಬೇಕು ನೀವು ಇಲ್ಲಿ ಆಯಿತಾ ಆಮೇಲೆ ಮೆಟ್ರೋ ಟ್ರೈನ್ ಬಂದಾಗ ನೀವು ಇಷ್ಟು ಜನಕ್ಕಂತ ಮಾತ್ರ ಎಂಟ್ರಿ ಇರುತ್ತೆ ಒಂದು ದಿವಸಕ್ಕೆ 25 ಜನಕ್ಕೆ ಒಳಗಡೆ ಇರುತ್ತೆ ಈಗ ಯಾರಾದರೂ ಯರಕನಹಳ್ಳಿಗೆ ಹೋಗಬೇಕು ಇಲ್ಲ ಮೆಜೆಸ್ಟಿಕ್ ಹೋಗಬೇಕು ಅಂದರು ಟಿಕೆಟ್ ನೀವು ಅಷ್ಟೇ ಜನಕ್ಕೆ ಕೊಡಬೇಕು 25 ಜನ ಮೆಜೆಸ್ಟಿಕ್ ಟಿಕೆಟ್ ಹೋಗೋವ್ರಿಗೆ ಇನ್ನು 25 ಜನಕ್ಕೆ ಎಲ್ಲಿ ಹೋಗ್ತಾರೋ ಅಲ್ಲಿ ಹೊಸೂರಿಗೆ ಹೋಗ್ಬೇಕು ಅಂದರು ಹೊಸೂರು ಕಡೆ ನಮ್ಮ ಕರ್ನಾಟಕ ಬಾರ್ಡ್ರ್ ಆ ಕಡೆ ಅಲ್ಲಿವರೆಗೂ ಟಿಕೆಟ್ ಅಷ್ಟೇ ಅಷ್ಟೇ ಕೊಡಬೇಕು ಓಕೆನಾ ಏನಿಲ್ಲ ನಿಮಗೆ ಒಂದು ರೆಡ್ ಬಾವುಟ ಕೊಡ್ತೀವಿ ನಾವಿಲ್ಲಿ ಒಂದು ಬೋರ್ಡ್ ಹಾಕ್ತೀವಿ ಮೆಟ್ರೋ ಟಿಕೆಟ್ ಅವೈಲಬಲ್ ಅಂತ ಮೆಟ್ರೋ ಟಿಕೆಟ್ ಸಿಗುತ್ತೆ ಇಲ್ಲಿ ಅಂತ ಓಕೆನಾ ನಿಮ್ಮ ಹೆಸರೇನಕ್ಕ ಹಾಂ ಮಾಲಾ ಟಿಕೆಟ್ ಮೆಟ್ರೋ ಟಿಕೆಟ್ ಅಂತ ಹಾಕ್ಬಿಡ್ತೀವಿ ಆಯಿತಾ ತೊಗೊಳಿ ಅಕ್ಕ ನೋಡಿ ಅಂದರೆ ಏನಂದರೆ ನೀವು ಸ್ಪೋರ್ಟ್ಸಲ್ಲಿ ಇರಬೇಕು ಸ್ಪೋರ್ಟ್ಸಲ್ಲಿ ಇದ್ದರೆ ಮಾತ್ರ ನಿಮಗೆ ಓಕೆನಾ ಬಟ್ ಏನು ಅಂದರೆ ಮೆಟ್ರೋ ಟ್ರೈನ್ ಅವನು ನಿಲ್ಸಲ್ಲ ಒಂದೊಂದು ಸತಿ ಈಗ ಇಲ್ಲಿ 10 ಜನ ಇದ್ದರೆ ಮಾತ್ರ ನಿಲ್ಲಿಸ್ತಾನೆ ಮೆಟ್ರೋ ಟ್ರೈನು ನಿಮಗೆ ಒಂದು ಸಿಗ್ನಲ್ ಕೊಡ್ತೀವಿ ಒಂದು ಫೋನ್ ಕೊಡ್ತೀವಿ ನಿಮಗೊಂದು ವಾಕಿ ಟಾಕಿ ಕೊಡ್ತೀವಿ ಇಲ್ಲಿ ನಿಲ್ಲಿಸಿ ಅಂತ ಒಂದು ವಿಸಲ್ ಸೌಂಡ್ ಕೊಟ್ಟರೆ ಒಂದು ವಿಸಲ್ ಹೊಡೀರಿ ಒಂದು ವಿಸಲ್ ಹೊಡೀರಿ ಅಕ್ಕ ಜೋರಾಗಿ ಜೋರಾಗಿ ಅಷ್ಟೇನಾ ಹೀಗೆ ಕೈ ತೋರಿಸಿದ್ರೆ ಟ್ರೈನ್ ಇಲ್ಲಿ ನಿಂತ್ಕೊಳ್ಳುತ್ತೆ ಮೆಟ್ರೋ ಟ್ರೈನ್ ಓಕೆನಾ ಆವಾಗ ನೀವು ಎಷ್ಟು ಜನ ಇಲ್ಲಿರ್ತಾರೋ ಅಷ್ಟು ಜನಕ್ಕೆ ನೀವು ಹತ್ತಿಸ್ಬೇಕು 10 ಜನಕ್ಕಿಂತ ಕಡಿಮೆ ಇದ್ದರೆ ಟ್ರೈನ್ ನಿಲ್ಲಿಸಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾನೆ ಜೋರಾಗಿ 25 ಜನ ಮಿನಿಮಮ್ ಇರಬೇಕಲ್ಲಿ ಓಕೆನಾ ಆಮೇಲೆ ನೀವು ಏನೇನು ಮಾಡ್ತೀರಾ ಇಲ್ಲಿ ಬೆಣ್ಣೆ ಬಿಸ್ಕೆಟ್ ಅದಿದೆಲ್ಲ ಇದು ನಿಮ್ಗೆ ಡಿಸ್ಟೆನ್ಸ್ ಎಲ್ಲ ಕಾಣಿಸುತ್ತಲ್ಲ ದೂರದಿಂದ ಟ್ರೈನ್ ಬರೋದಿಲ್ಲ ಇದೆಷ್ಟಕ್ಕ ಈಗ ಎಷ್ಟು 4 ಕರೆಕ್ಟ್ ಇದು 5 ಏನು ಕಣ್ಣು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಗೌರ್ಮೆಂಟ್ ಅಪ್ಲೈಗೆಲ್ಲ ನಾವು ಚೆಕ್ ಮಾಡಿ ತಗೋತೀವಿ ಇದು 5 ಇದು 3 ಸತಿ ಮಾಡಿದ್ರೆ 15 ಎಸ್ ಓಕೆ ಸೂಪರ್ ಒಂದು ಸತಿ ವಿಸಲ್ ನೋಡಿರಿ ಈಗ ಇದು ಟ್ರೈನ್ ಅಂತ ತಿಳ್ಕೊಳ್ಳಿ ಇದು ಮೆಟ್ರೋ ಟ್ರೈನ್ ಇದು ಓಕೆನಾ ಹಿಂಗೆ ಹೋಗ್ತಾ ಇದೆ ಕೊಡಿರಿ ವಿಸಲ್ ಎಸ್ ಸೂಪರ್ ಇಷ್ಟೊಂದರೆ ಸಾಕು ಡ್ರೈವರ್ ನೋಡಿ ಟಕ್ ಅಂತ ಅಲ್ಲಿ ನಿಲ್ಲಿಸ್ಬಿಡ್ತಾನೆ ಮೆಟ್ರೋ ಟ್ರೈನು ಟ್ರೈನ್ ಆದರೆ ಬೇಗ ನಿಲ್ಲಲ್ಲ ಗೊತ್ತಲ್ಲ ಮಾಮೂಲಿ ಟ್ರೈನ್ಗಳು ಬೇಗ ನಿಲ್ಲೋದಿಲ್ಲ ಓಕೆನಾ ನೀವು ಅಪಾಯಿಂಟ್ಮೆಂಟ್ ಆಗಿದ್ದೀರಾ ಅಕ್ಕ ಫೋನ್ ಮಾಡಿ ಸರ್ ಇವ್ರಿಗೆ ಸರ್ ಫೋನ್ ಮಾಡಿಕೊಡಿ ಬಂದರು ಸರ್ ಬಂದರು ಹಾಂ ಸರ್ ಸರ್ ನಮಸ್ತೆ ಸರ್ ನಾವು ಮೆಟ್ರೋ ಟ್ರೈನ್ ಅವ್ರು ಸರ್ ಮೆಟ್ರೋ ಟ್ರೈನಿಂದ ಬಂದಿರೋದು ಹಾಂ ಅದೇ ಅದೇ ಟ್ರೈನು ಇಲ್ಲಿ ಬಿಡ್ತಾ ಇದ್ದೀವಿ ಸರ್ ಟ್ರೈನು ಸ್ಟಾರ್ಟ್ ಆಗ್ತಾ ಇದೆ ಮೆಟ್ರೋ ಟ್ರೈನು ಅದೇ ಟಿಕೆಟ್ ಕೌಂಟ್ರ್ ಇಲ್ಲೇ ಓಪನ್ ಮಾಡೋಣ ಅಂತ ನಾವು ಮಾಡೋಣ ಸರ್ ಒಂದು ತೊಂದರೆ ಇಲ್ಲ ಅಲ್ವಾ ಸೊ ಅದೇ ಒಂದು ಟಿಕೆಟ್ಗೆ 3 ರೂಪಾಯಿ ಸಿಗುತ್ತೆ ಸರ್ ಅದೇ ಹೇಳಿದ್ದೀನಿ ಅಕ್ಕಾಗೆಲ್ಲ ಹೇಳಿದ್ದೀನಿ ಸರ್ ಒಂದು ಟಿಕೆಟ್ಗೆ 3 ರೂಪಾಯಿ ಕಮಿಷನ್ ಇಲ್ಲಿ ಏನಂದರೆ ಬರೀ ಕೋಡು ಬಳ್ಳಿ ಚಕ್ಲಿ ಅಂತ ಹತ್ರ ಮಾತ್ರ ಮಾರಬೇಕು ನಾವು ಹೊರಗಡೆ ದೇಶದಲ್ಲೇ ಇಡೋಂಗಿಲ್ಲ ಬಿಜಾ ಬರ್ಗರು ಡೊಮಿನೋಸ್ ಅವೆಲ್ಲ ಇಲ್ಲ ಹಾಂ ಇಡಬಾರ್ದು ಸರ್ ಕರೆಕ್ಟ್ ಅಲ್ವಾ ನಾವು ಭಾರತದವರು ನಾವು ಏನಿದೆ ಅದನ್ನು ಮಾತ್ರ ಇಡಬೇಕು ಕರೆಕ್ಟ್ ಅಲ್ವಾ ಸರ್ ಓಕೆ ಅಕ್ಕ ಅವರು ಸೆಲೆಕ್ಟ್ ಆಗಿದ್ದಾರೆ ಸರ್ ಓಕೆನಾ ಅವರು ಲೆಕ್ಕ ಕಾಲ ಕರೆಕ್ಟಾಗಿ ಹೇಳ್ತಾರೆ ಈಗ ನೋಡಿ ಯಾರೋ ಅಂಗಡಿ ಒಳಗಡೆ ಕುತ್ಕೊಂಡಿದ್ದಾರೆ ಅಂದರೆ ಓದೇ ಇಲ್ಲ ಅಂತ ತಿಳ್ಕೊಂಬಿಡ್ತಾರೆ ಎಜುಕೇಟೆಡ್ ಇದ್ದಾರೆ ಈಗ ನೋಡಿ ನಾನು ಅನ್ಎಜುಕೇಟೆಡು 9th ಫೇಲು ಓದಕ್ಕೆ ಬರಲ್ಲ ಆದರೆ ಕೆಲಸ ಸಿಕ್ಬಿಡ್ದು ಗೌರ್ಮೆಂಟು ಅಲ್ವಾ ಸರ್ ಸೊ ಅದಕ್ಕೆ ನಾವು ಏನು ತಿಳಿಸ್ತಾ ಇದ್ದೀವಪ್ಪ ಅಂದರೆ ಭಾರತದವರು ಎಷ್ಟು ಬುದ್ಧಿವಂತರು ನಾವೇನು ಈಗ ಈ ಬರ್ಗರು ಇವೆಲ್ಲ ತಿಂದವ್ರು ಯಾರು ಜಾಸ್ತಿ ಗಟ್ಟಿ ಇರೋದಿಲ್ಲ ನಾವು ರಾಗಿ ಮುದ್ದೆ ಇವೆಲ್ಲ ತಿನ್ಕೊಂಡಿರೋ ನಾವು ಚೆನ್ನಾಗಿರ್ತೀವಿ ಅಲ್ವಾ ಅಕ್ಕ ಓಕೆ ಅಕ್ಕ ನೀವು ಸೆಲೆಕ್ಟ್ ಆಗಿದ್ದೀರಾ ಸರ್ ಕಂಗ್ರಾಟ್ ಸರ್ ಖುಷಿ ಆಯಿತು ಸರ್ ನಮಗೆ ತುಂಬ ಸಂತೋಷ ಆಯಿತು ಓಕೆನಾ ಸರ್ ಅಕ್ಕ ನೀವು ಓಕೆ ಅಲ್ವಾ ಸರ್ ಅಕ್ಕ ಇನ್ನೊಂದು ಸತಿ ವಿಸಲ್ ಹೊಡೀರಿ ಅಕ್ಕ ಅಲ್ಲ ಇನ್ನೊಂದು ಸತಿ ಹೊಡೀರಿ ಅಕ್ಕ ಯಜಮಾನ್ರು ನೋಡಲಿ ಸೂಪರ್ ಅಕ್ಕ ನೋಡಿ ಈ ಥರ ಚೆನ್ನಾಗಿ ಹೊಡಿತಾರೆ ಅದೇ ಕೇಳಿದೆ ಸ್ಪೋರ್ಟ್ಸ್ ಕಿಡ್ಸಲ್ಲಿ ಏನಾದರೂ ಇದ್ದ ಅಕ್ಕ ಅಂತ ಕೇಳಿದೆ ಹೇಳಿದ್ರು ಅವಾಗ ನಮ್ಗೆ ಕರೆಕ್ಟಾಗಿ ಹೇಳಿದ್ರು ತುಂಬ ಖುಷಿ ಆಯ್ತು ಅಕ್ಕ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದು ನಾವಲ್ಲ ಅಕ್ಕ ಗೌರ್ಮೆಂಟ್ನವರು ಯಾವ ಗೌರ್ಮೆಂಟ್ ಗೊತ್ತಾ ಅಕ್ಕ ಗೊತ್ತಾ ಅಕ್ಕ ನೋಡಿ ಅಕ್ಕ ಅಲ್ಲಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮು ನಾನು ಸುನೀಲ್ ಕುರಿ ಬಾಂಡ್ ಅಂತ ಸೂಪರ್ ಕುರಿ ನಾವು ನಟ್ಟು ಅಂತ ಖುಷಿ ಆಯ್ತಕ್ಕ ನೋಡಿ ನಿಜವಾಗ್ ನೀವು ನಿಂತ್ಕೊಂಡು ಹ್ಯಾಂಡಲ್ ಮಾಡಿದ್ರಲ್ಲ ನೀವು ಅದು ನೋಡಿ ಆಮೇಲೆ ಯಜಮಾನ್ರ ಕೇಳಿದಿರ ನೀವು ನೋಡಿ ಇದು ನಮ್ಮ ಭಾರತದ ಸಂಪ್ರದಾಯ ಕರೆಕ್ಟ್ ಅಲ್ವಾ
ಈಗ ಬೇರೆವರಾದ್ರೆ ಏನು ಮಾಡ್ತಾರೆ ಕೆಲಸ ಏನೋಯ್ತು ಅಂದ್ರೆ ಯಜಮಾನರುಗಳಲ್ಲ ಏನು ಹೇಳಲ್ಲ ಆಯ್ತು ಓಕೆ ಸರ್ ನಾವು ಮಾಡ್ತೀವಿ ಅಂತ ನೀವೇನಂದ್ರೆ ನಮ್ಮ ಯಜಮಾನರು ಹೇಳಿದ್ರೆ ಮಾತ್ರ ಅಂದ್ರಲ್ಲ ಅದೇ ಅಕ್ಕ ನೀವು ಅದೇ ನೋಡಿ ಅದೇ ನಿಮ್ದು ಗ್ರೇಟ್ತನ ಅದೇ ಕರೆಕ್ಟ್ ಅಕ್ಕ ನಿಜ ಅಕ್ಕ ನಿಜ ಅಕ್ಕ ಖುಷಿ ಆಯ್ತು ಅಕ್ಕ ತುಂಬಾ ಸಂತೋಷ ಆಯ್ತು ನಗ್ನಾಗ್ತಾ ಇರಿ ಯಾವ ಮೆಟ್ರೋ ಇಲ್ಲ ಏನಿಲ್ಲ ನಿಮ್ಮ ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡೋದ್ರು ಅಣ್ಣ ತಮ್ಮ ಕೂರಿ ಕೂರಿ ಕೂರಿ